ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ತಾನೇ ಒಂದು ಗೃಹ ಪ್ರವೇಶಕ್ಕೆ ನಾನು ಹೋಗಿ ಬಂದೆ. ಅಲ್ಲಿ ಒಂದು ಮಗು ಬಂದಿತ್ತು. ಆ ಮಗು ತನ್ನ ತಾಯಿ ಮೇಕಪ್ ಮಾಡ್ಕೊಳ್ಳೋದನ್ನು ನೋಡಿ ತಾನೂ ಕೂಡ ಮೇಕಪ್ನ ಮಾಡಿಕೊಂಡಿದೆ ಮತ್ತು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡಿದೆ. ತಾಯಿಗೆ ಸೂಟ್ ಆಗಿರ್ಬೋದು ಆ ಮೇಕಪ್ ಸೆಟ್ ಎಲ್ಲದನ್ನು ಕೂಡ. ಮಗುಗೇನಾಗಿದೆ ಅಂತ ಅಂದರೆ, ಇದಕ್ಕಿದ್ದಂಗೆ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗಿದೆ. ಪಿಂಪಲ್ಸ್ ಆಗಿಗಾಲೇ ಒಂದು ವಾರ ಆಯ್ತಂತೆ. ಪಿಂಪಲ್ ಆಗಿ ಅದೆಲ್ಲ ಕಲೆ ಎಲ್ಲ ಹಾಗೆ ಉಳಿದಿದೆ. ಲಿಪ್ಸ್ ಎಲ್ಲ ಬ್ಲಾಕ್ ಆಗೋಗಿದೆ. ಮಗುವಿಗೆ ಅದು ಸೂಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾರೇ ಒಬ್ಬರು ಮೇಕಪ್ ಮಾಡ್ಕೋಬೇಕಾದ್ರೆ ಮಕ್ಕಳು ಎದುರುಗಡೆ ಮಾಡ್ಕೋಬೇಡಿ, ಮತ್ತು ಮಕ್ಕಳಿಗೆ ಯಾರೂ ಯೂಸ್ ಮಾಡಬೇಡಿ. ಯಾತಕ್ಕೋಸ್ಕರ ಅಂತ ಅಂದರೆ, ಕೆಲವು ಮಕ್ಕಳಿಗೆ ಸೂಟ್ ಆಗುತ್ತೆ, ಕೆಲವು ಮಕ್ಕಳಿಗೆ ಸೂಟ್ ಆಗೋದಿಲ್ಲ. ಈ ಥರ ರ್ಯಾಷಸ್ ಆಗಿದೆ. ಸಿಕ್ಕಾಬಟ್ಟೆ ಬ್ಲಾಕ್ ಚುಕ್ಕೆ ಚುಕ್ಕೆ ಎಲ್ಲ ಆಗಿದೆ. ಪಿಂಪಲ್ ಆಗಿ ಅದು ಹೊಡೆದು ಕಲೆ ಆಗಿರುತ್ತಲ್ಲ, ಅದೇ ಟೈಪ್ ಎಲ್ಲ ಆಗಿದೆ. ನೋಡಿ, ಈಗ ಒಂದು ಕ್ಷಣ ನಡೆದಂತಹ ತಪ್ಪಿಗೆ ಈಗ ಆ ಮಗು ಒಂದು ವಾರದಿಂದ ನೋವನ್ನು ಅನುಭವಿಸ್ತಾ ಇದೆ. ನೋಡಿ, ಯಾರೊಬ್ಬರೇ ಆಗಲಿ ಮೇಕಪ್ನ ಮಾಡ್ಕೊಳ್ಳೇಬೇಕು ನಾವು ಅಂತ ಅನ್ನೋರು, ನೀವು ಮೇಕಪ್ಪು ಮಾಡ್ಕೊಂಡಿದ್ದಾದಮೇಲೆ ಮೇಕಪ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ನೀವು ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿ. ಕೊಬ್ಬರಿ ಎಣ್ಣೆ ಹಚ್ಚಿ ನೀವು ನೀಟಾಗಿ ಎಲ್ಲ ಕಡೆಯೂ ನೀಟಾಗೆಲ್ಲ ಮಸಾಜ್ ಮಾಡಿಕೊಂಡು ಹತ್ತಿಯಿಂದ ಆ ಮೇಕಪ್ನ ತೆಗಿರಿ. ಅದು ತೆಗೆದಿದ್ದ ಆದಮೇಲೂ ಕೂಡ ಮತ್ತೆ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಂಡು ನೈಟೆಲ್ಲ ಹಾಗೆ ಬಿಟ್ಟು ಡೇ ಟೈಮಲ್ಲಿ ತಣ್ಣೀರಲ್ಲಿ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ಫೇಸು ಚೆನ್ನಾಗಿರುತ್ತೆ. ಅಕಸ್ಮಾತ್ ಮೇಕಪ್ಪಿಂದ ಏನಾದ್ರೂ ನಿಮಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇತ್ತು ಅಂದರೆ ಅದನ್ನು ನೀವು ತಡೆಗಟ್ಟಬಹುದು. ಆದಷ್ಟು ಮಕ್ಕಳಿಗೆ ಮೇಕಪ್ನ ಮಾಡೋದನ್ನು ಕಡಿಮೆ ಮಾಡಿ. ಒಬ್ಬೊಬ್ಬರ ಚರ್ಮ ಒಂದೊಂದು ರೀತಿಯಾಗಿರುತ್ತೆ. ಅಕಸ್ಮಾತ್ ದೊಡ್ಡೋ ಚರ್ಮಕ್ಕೂ ಕೂಡ ಅದು ಸೂಟ್ ಆದರೆ ಓಕೆ, ಸೂಟ್ ಆಗಲಿಲ್ಲ ಅಂತಂದರೆ ಈ ಥರದ ಒಂದು ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ. ಮೇಕಪ್ ಮಾಡ್ಕೊಳ್ಳೋಂಥವ್ರು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೋದು. ಮತ್ತು ಕಡಲೆ ಹಿಟ್ಟು ಪ್ಲಸ್ ಅರಿಶಿನ ಮೊಸರು ಇದಿಷ್ಟು ಹಾಕ್ಕೊಂಡು ಪ್ಯಾಕ್ ಹಾಕ್ಕೊಳ್ಳೋದ್ರಿಂದನೂ ಕೂಡ ಚರ್ಮದ ಕಾಂತಿ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಆರ್ಟಿಸ್ಟು, ಇವಾಗ ಫಿಲಮ್ ಆಕ್ಟ್ರೆಸ್ ಇರ್ತಾರೆ, ಅಂಥವ್ರು ಮೇಕಪ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಈಗ ಅಂಥವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದೆಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ನಾವು ಮೇಕಪ್ನ ತೆಗಿಬೇಕು ಮತ್ತು ಯಾವ ಥರ ಫೇಸ್ ಕಾಪಾಡ್ಕೋಬಹುದು ಅಂತೇಳಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ಈ ಥರ ಜನಗಳಿಗೆಲ್ಲ ಗೊತ್ತಿರಲ್ಲ. ಈ ವಿಡಿಯೋ ನೋಡಿದವರೆಲ್ಲರೂ ಕೂಡ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿ. ಯಾವುದೇ ಒಂದು ಈಗ ನಾರ್ಮಲಾಗಿ ನಾವು ಒಂದು ಏನೇ ಒಂದು ಕ್ರೀಮ್ ಹಾಕೊಂಡ್ರೂ ಕೂಡ ಅದನ್ನು ತೆಗಿಬೇಕಾದ್ರೆ ಮೇಕಪ್ ಅಂತಲೇ ಅಲ್ಲ, ಏನೇ ಒಂದು ಕ್ರೀಮ್ ನಾವು ಬಳಸ್ತೀವಲ್ಲ ದಿನನಿತ್ಯ, ಕ್ರೀಮ್ ಹಾಕ್ಕೊಂಡು ಪೌಡರ್ ಹಾಕ್ಕೊಂಡಿದ್ದ ಆದಮೇಲೂ ನೈಟು ಮಲಗೋಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆಯಲ್ಲಿ ವಾಶ್ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ಸೂಕ್ತ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.